ನನಗೆ ಗೊತ್ತಿಲ್ಲ, ತುಂಬ ನನಗೆ ದೊಡ್ಡ ಮಾತದು. ಎಲ್ಲರೂ ದೇವರ ಆಶೀರ್ವಾದ ಅಂತ ನಂಬ್ತೀನಿ ನಾನು. ಎಲ್ಲರಿಗೂ ನಮಸ್ಕಾರ ಸರ್. ಸರಿ ಸರ್, ನಮಸ್ತೆ ಫ್ರೆಂಡ್ ಸರ್, ನಮಸ್ತೆ ತರುಣ್ ಸರ್, ನಮಸ್ತೆ. ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಟೀಮಲ್ಲಿ ನಾನು ಒಬ್ಬನಾಗಿರೋದು, ನನಗೆ ತುಂಬ ಖುಷಿ ಇದೆ. ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ನೈಂಟೀಸ್, ಸೊ ನೈಂಟೀಸ್ ಅಂದ್ರೆ ರವಿ ಸರ್ನ, ಹಂಸಲೇಖ ಸರ್ನ, ಅವರಿಂದ ನಾವು ನೈಂಟೀಸ್ ಅನ್ನ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಫಸ್ಟ್ ಹಾಡೇನೇ ನಾವು ಈ ಹಾಡು ಕಂಪೋಸ್ ಮಾಡಿದ್ದು. ಸೊ ನೈಂಟೀಸ್ ಫೀಲ್ ಅಂದ ಕೂಡಲೇ ನನ್ನ ಫೇವ್ರೆಟ್, ನನಗೆ ಆ ರೆಟ್ರೋ ನೈಂಟೀಸ್ ಅಂದ್ರೆ ನನಗೊಂದು ತುಂಬಾ ಖುಷಿ ಮತ್ತೆ ಉತ್ಸಾಹ ಕಂಪೋಸ್ ಮಾಡೋದಕ್ಕೆ. ಸೊ ತುಂಬಾ ಖುಷಿಯಿಂದ ಮಾಡಿದ್ದೀನಿ. ಅದ್ರ ಜೊತೆಗೆ ಇದರಲ್ಲಿ ಮಾಸ್ ನಂಬರು ಇದೆ, ನಾನು ಮಾಸ್ ಮಾಡಬೇಕು ತುಂಬಾ ಆಸೆ. ಸೊ ತರುಣ್ ಸರ್ ಹತ್ರ ಹೇಳಿದ್ದೀನಿ. ಸೊ ಅಂಡ್ ಇದು ನಮ್ಮ ಡೈರೆಕ್ಟರ್ ಜಡೇಶ್ ಅವ್ರ ಜೊತೆ ನನ್ನ ಎರಡನೇ ಕೊಲಾಬರೇಷನ್ ಇದು. ನಮ್ಮಿಬ್ರಿಗೂ ಇದರಲ್ಲಿ ಮರಳಿ ಮನಸ್ಸಾಗಿದೆ, ಒಂದು ತುಂಬಾ ಒಂದು ದೊಡ್ಡ ಹಿಟ್ ಹಾಡ್ ಆಗಿದೆ. ಇದು ಕೂಡ ಅದಕ್ಕಿಂತ ದೊಡ್ಡ ಹಿಟ್ ಹಾಡ್ ಆಗುತ್ತೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಸ್ತೆ. ಅಂಡ್ ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಲೀಸಿಂಗ್ ದ ಸಾಂಗ್ ಸರ್. ನಿಮ್ ಕೈಯಲ್ಲಿ ದಿಸ್ ಇಸ್ ಸೋ ಸ್ಪೆಷಲ್. ಅದು ನಿಮ್ ಕೈಯಲ್ಲಿ ನೈಂಟೀಸ್ ಫೀಲ್ ಹಾಡು ರಿಲೀಸ್ ಮಾಡಿಸೋದು, ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ನೀವು ಅದು ನಿಮಗೆ ಮನಸ್ಸಿಗೆ ನಾಟಿದೆ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ ಸರ್, ಥ್ಯಾಂಕ್ ಯು ಸರ್. ಶರಣ್ ಸರ್, ಮೊದಲನೇ ಕೊಲಾಬರೇಷನ್ ನಿಮ್ ಜೊತೆಗೆ. ಐ ಆಮ್ ಲುಕಿಂಗ್ ಫಾರ್ ಫಾರ್ ಲಾಂಗ್ 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 ರಿಲೇಷನ್ಶಿಪ್ ನಿಮ್ ಜೊತೆಗೂ, ತರುಣ್ ಸರ್ ಜೊತೆಗೂ. ಅಂಡ್ ಆಲ್ ದ ಆಕ್ಟರ್ಸ್, ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಅಂಡ್ ಎಲ್ಲ ಇದು ಈ ಹಾಡಿನಲ್ಲಿ ನುಡಿಸಿರ್ತಕ್ಕಂಥ ಎಲ್ಲ ಮ್ಯೂಸಿಷಿಯನ್ಸ್ಗೂ ನನ್ನ ಧನ್ಯವಾದಗಳು. ಅಂಡ್ ಮೈ ಡಿಯರ್ ಪಾರ್ಟ್ನರ್ ಬಾಬಿ ಅವರು, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಹಾಗೆ ಸರ್, ನಾವು ವಿಡಿಯೋದಲ್ಲಿ ನೋಡಿದ್ವಲ್ಲ, ಈ ಸಾಂಗ್ ಹಿನ್ನೆಲೆ ಇಷ್ಟೇನಾ ಅಥವಾ ಈ ಸಾಂಗ್ ಕ್ರಿಯೇಟ್ ಆಗುವಾಗ ಇನ್ನ ಏನಾದ್ರೂ ಸ್ಟೋರೀಸ್ ಇದೆಯಾ ನಮ್ ಜೊತೆ ಶೇರ್ ಮಾಡುವಂತದ್ದು? ಅಂದ್ರೆ ಇಷ್ಟು ಖಂಡಿತ ಎಲ್ಲ ಹಾಡಿನ ಜೊತೆಗೆ ಒಂದು ಸ್ಟೋರಿ ಇದ್ದೇ ಇರುತ್ತೆ. ಬಟ್ ಈ ಹಾಡಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಜಡೇಶ್ ಸರ್, ತರುಣ್ ಸರ್ ಇಬ್ಬರು ಬಂದಿದ್ರು ಕಂಪೋಸಿಂಗಿಗೆ. ಅವ್ರು ಏನಿಲ್ಲ, ನನ್ನ ಮನ್ಸಲ್ಲಿ ಏನಿದ್ರೆ ಶರಣ್ ಸರ್ ಇದ್ದಾರೆ ಪಕ್ಕ, ಒಂದು ಚುಟ್ಟು ಚುಟ್ಟುಗಿಂತ ಒಂದು ಸೂಪರ್ ಹಾಡ್ ಮಾಡ್ಬೇಕು, ನನಗೆ ಸಿಕ್ತು, ನನಗೆ ಮಾಸ್ ಎಲ್ಲ ಏನಕ್ಕೆ ನನಗೆ ಅಷ್ಟು ಒಬ್ಸೆಷನ್ ಮಾಸ್ ಮೇಲೆ ಅಂತ ಹೇಳಿದ್ರೆ, ನಂಗೆ ಸಿಗ್ತಾ ಇಲ್ಲ ಸರ್, ನಿಮ್ಮ ಮೆಲೋಡಿ ಸೂಪರ್ ಸರ್, ಮಾಸು ವೆರಿ ಹ್ಯಾಪಿ. ಬಟ್ ಎರಡೂ ಇದೆ, ಈ ಹಾಡ್ ಆದ್ಮೇಲೆ ಬರುತ್ತೆ. ಸೊ ಎವ್ರಿ ಸಾಂಗ್ ಹ್ಯಾಸ್ ಎ ಸ್ಟೋರಿ, ಹಾಡು ಉಟ್ಕೊಂಡಿದ್ದ ರೀತಿ. ಅಂಡ್ ಪುನೀತ್ ಅವ್ರ ಬಗ್ಗೆ ಖಂಡಿತ ಹೇಳ್ಬೇಕು, ಅದ್ಭುತವಾಗಿ ಬರ್ತಿದ್ದಾರೆ ಲಿರಿಕ್ಸ್ ನ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ನಮ್ಮನ್ನ ಆ ಲಿರಿಕ್ಸ್ ಕೇಳ್ಬೇಕಾದ್ರೆ ನಮ್ಮನ್ನ ಆ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಆಡಿಯನ್ಸ್, ಕನ್ನಡ ವೀಕ್ಷಕರು ಪ್ರೇಕ್ಷಕರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ರೂಲ್ ಮಾಡುವಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾ ಟ್ವಿಟರ್ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.